ಮನೆಯಲ್ಲಿ ಅಲ್ಲೇ ಕಾಣಿಸ್ತಿದೆಯಲ್ಲ ಯಾಕೆ ಏನಿಲ್ಲ ಇವತ್ತು ಒಂದಿನ ನಾನು ನಿಮ್ಮ ಮನೆಯಲ್ಲಿ ಇರಬಹುದಾ ಆಗಲ್ಲಮ್ಮ ಏನೋ ಹೆಂಗಸು ದೂರ ದೂರದಿಂದ ಬಂದಿದ್ದೆ ಅಂತ ಹೇಳಿ ಮಾತಾಡ್ಲಿಕ್ಕೆಲ್ಲ ಬಿಟ್ರೆ ಆಗಲ್ಲ ಏನಿದ್ರು ಬೆಳಗ್ಗೆ ಬಾ ಹೋಗು ನಿಮ್ಮ ದಮ್ಮಯ್ಯ ಅಂತೀನಿ नम्दु चिक्क मने आगल होरडु अल्लोडिगे यारिद्दारे हेळि गुर्तिल्ल परिचय इल्ल नानादरू ओंदसरि चित्रकन जोतेयल्लि बेंगळूरिगे होगि बंदिद्दीनि कारण अक्क इदुवरेगु होगे इल्ल निन्न अक्कगे गुर्तु परिचय बेकागिल्लवा यारन्न बेकारु हुडुक्ताळे आकिने मध्यान हेळि अळ्ळल्ल तंदि मने मुंदे निंतीनि अंत अष्टु हुत्ताकिगे याव तोंदरेनु आगोदिल्ल ता आंद्रू ओब्बळे हेण्णु नंबी नानु मोस कपट माडोळल्ल जज साहेबरन्न नोडबेकागित्तु नोडिदेनि अवरिगे नन्न परिचय मर्तु होगिदे नाळे ओंदिन बेळगे मातार्स्कोंडु होरटोग्बिडतीनि निम्म मनेयल्लि जाग इल्दे इद्रे बेकाद्रे जगली जगह कोट्रो साकु इकागले दोड्ड उपकार माड़िदिरा इन्नोंदु उपकार माड़िद्रे निम्मन्न जीवन पर्यंत नानु मरियल्ल आद्रे नमगे किरिकिरि माड्तीरल्ल नीवु नोडम्म इवत्तु ओंदे दिन बेळगे होरडबेकु नीनु सरि ब्याग कोडु परवागिल्ल कोडम्म हलो मंजक आगले नीन फोन तगोळोदक्के तो आगलिल्ल कारण अप्पन मनेयल्लिद्नल्ल निम्म अप्पन मनेगे होगि एनु निद्रे निद्रे मंजवा निम्म अप्पन मने ओळगे होगिद्देनवा हौदु कारण अल्लि अम्म अप्प नन्न अण्ण नन्न तंगि अण्णन हेंडति एल्लरु इद्रु इवत्तु ನನ್ನ ಅಣ್ಣನ ಮಗಳು ಹುಟ್ಟು ಹಬ್ಬ अलू बंदु अल्ता हर काल बे अका मने कायो सेक्यूरिटी मनल ಮಾತಾಡಬೇಕಿತ್ತವಾ ರಾತ್ರಿ ಕಳಿಲಿ
ಬೆಳಿಗ್ಗೆ ಹೋಗಿ ಇನ್ನೂ ಒಂದ್ಸತಿ ಎಲ್ಲರನ್ನು ಕಣ್ತುಂಬಾ ನೋಡಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಕ್ಕ ಬೇಗ ಬಾ. ಬರ್ತೀನಿ ಕಲ್ಪಿ, ನಾಳೆನೆ ಬರ್ತೀನಿ. ಹುಷಾರು. ಮಂಜುಳ ಬಗ್ಗೆ ಏನನ್ಸುತ್ತೆ? ಏನಿದು ಹೊಸ್ತಾ ಕೇಳ್ತಾ ಇದ್ಯಾ? ಅವಳು ನನ್ನ ಅಕ್ಕ ಇದ್ದ ಹಾಗೆ. ನೀವು ಹಾಗೆ ಅನ್ಕೊಂಡಿದ್ದೀರಿ ಅಷ್ಟೇ, ಆದ್ರೆ ಅವಳು ಹಾಗೆ ಅನ್ಕೊಂಡಿದ್ದಾಳ? ಈ ವಿಷಯದಲ್ಲಿ ನನಗಂತೂ ನಂಬಿಕೆ ಇದೆ, ಆದ್ರೆ ನನಗಿಲ್ಲ. ಯಾಕೋ ಆ ಮಂಜುಳ ಡಬ್ಬಲ್ ಗೇಮ್ ಆಡ್ತಾ ಇದ್ದಾಳೇನೋ ಅನಿಸ್ತಿದೆ. ಛೇಚೆ, ಸಾಧ್ಯನೇ ಇಲ್ಲ. ನಿನಗ್ಯಾಕೆ ಈ ಸಂಶಯ? ಇವತ್ತು ಒಂದ್ ವಿಷಯ ನಡೀತು ಅದಕ್ಕೆ. ನಾನು ಅದಕ್ಕೆ ಕೋಣೆಗೆ ಹೋಗಿದ್ದೆ ಇವತ್ತು. ಚಿತ್ರಕ್ಕನ ಕೋಣೆನಾ? ಹ್ಮ್. ಅದಕ್ಕೆ ಅದ್ಯಾವುದೋ ಚೀಟಿಲಿ ಬರೆದಿದ್ದ ನಂಬರ್ಗೆ ಫೋನ್ ಟ್ರೈ ಮಾಡ್ತಾನೆ ಇದ್ರು. ಅಯ್ಯೋ, ಚಿತ್ರಕ್ಕನ್ಗೆ ಫ್ರೆಂಡ್ಸ್ ಜಾಸ್ತಿ ಅಲ್ವಾ? ಯಾರಾದರೂ ಬಾಯ್ ಫ್ರೆಂಡ್ ಇದ್ರೂ ಇರ್ಬೋದು. ಆ ವಿಷಯ ನಂಬಿಕೆ ಹಾಕ್ಬಿಡು, ಏನಾದರೂ ಮಾಡ್ಕೊಂಡು ಹೋಗ್ಲಿ. ಹಾಗಲ್ಲ, ಅದಕ್ಕೆ ಅದು ಅವ್ರ ಫ್ರೆಂಡ್ ನಂಬರ್ ಅಲ್ಲ, ಮಂಜುಳ ಊರಿಗೆ ಹೋಗುವಾಗ ಕೊಟ್ಟ ನಂಬರ್ ಅಂತೆ. ಏನು? ಚಿತ್ರಕ್ಕನ್ಗೆ ಮಂಜುಳ ಯಾವುದೋ ನಂಬರ್ ಕೊಟ್ಲ? ಹಾಗಲ್ಲ, ಅದಕ್ಕೆ ಇನ್ನೂ ಒಂದು ವಿಷಯ ಇದೆ. ಅದಕ್ಕೆ ಆ ನಂಬರ್ಗೆ ಫೋನ್ ಟ್ರೈ ಮಾಡ್ತಾನೆ ಇದ್ರಲ್ಲ, ಆಗ ನನಗೂ ಕುತೂಹಲ ಆಗಿ ಆ ನಂಬರ್ ನೋಡಿದೆ. ಅದು ಯಾರ್ದು ಗೊತ್ತಾ? ಪ್ರಣವ್ದು. ನನಗೂ ಅದೇ ಸಂಶಯ ಬಂದಿದೆ ಅದಕ್ಕೆ. ಪ್ರಣವ್ ನಂಬರ್ ನನಗೆ ಬಾಯಲ್ಲೇ ಇದೆ. ಆ ನಂಬರ್ ಮಂಜುಳ ಚಿತ್ರಕ್ಕೆ ಯಾಕೆ ಕೊಟ್ಲು? ಆ ನಂಬರ್ ಮಂಜುಳಕ್ಕೆ ಹ್ಯಾಕ್ ಸಿಕ್ತು? ಇದ್ರಲ್ಲೇನೋ ಮರ್ಮ ಇದೆ ಅದಕ್ಕೆ. ಹೌದು ಅಮಿತಾ, ಪ್ರಣವ್ ನಂಬರು ಮಂಜುಳನ ಹತ್ರ ಇದೆ ಅಂದ್ರೆ ಏನೋ ಇದೆ. ಹೀಗಿದ್ರು ಇರ್ಬೋದಲ್ವಾ? ಕಲ್ಪನೆ ಹೊಟ್ಟೆಲಿ ಪ್ರಣವ್ ಮಗು ಬೆಳೀತಾ ಇದೆ ಅಲ್ವಾ? ಈಗ ಪ್ರಣವ್ ಫೋನು ಅವ್ರ ಅಪ್ಪನ ಹತ್ರ ಇರುತ್ತೆ. ಈ ಮಂಜುಳ ಅವ್ರ ಹತ್ರ ಹೋಗಿ ನಿಮ್ಮ ಮಗನಿಂದ ನನ್ನ ತಂಗಿ ಹೀಗಾಯ್ತು, ಅವಳು ಮನೆ ಬಿಟ್ಟು ಹೋಗೋ ಹಾಗಾಯ್ತು ಅಂತ ಹೇಳಿ ಹಣ ವಸೂಲಿ ಮಾಡ್ತಾ ಇರ್ಬೋದಾ? ಅಥವಾ ಆ ನಂಬರ್ಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾನೂ ಇರ್ಬೋದು. ಅದಕ್ಕೆ ನಾನು ಹೇಳಿದ್ದು ಅದಕ್ಕೆ ಆ ಮಂಜುಳ ಏನೋ ಡಬ್ಬಲ್ಗೆ ಮಾಡ್ತಾ ಇದ್ದಾಳೆ ಅಂತ. ನನಗಿದೆಲ್ಲ ಹೊಳಿಯೋದೇ ಇಲ್ಲ ನೋಡು ಅಮಿತಾ. ಬೆಳ್ಳಗಿರೋದೆಲ್ಲ ಹಾಲು ಅಂತ ತಿಳ್ಕೊಂಡ್ಬಿಡ್ತೀನಿ. ನನಗೆ ಅವಳ ಬಗ್ಗೆ ಮೊದಲಿಂದ ಅನುಮಾನ ಇತ್ತು ಅದಕ್ಕೆ. ಯಾವುದಕ್ಕೂ ನೀವು ಹುಷಾರಾಗಿರಿ ಅದಕ್ಕೆ. ಅದು ಅದು ಅಶರೀರವಾಣಿನ ಅಲ್ಲ, ಅಮ್ಮಾಜಿ ಕಡೆಯವ್ರದು ಮಾಟಗಾರರು. ಕಾಲ್ ಮಾಡ್ಬೇಡ ಅಂತ ಎಷ್ಟು ಸರಿ ಹೇಳೋದು? ಅಮಿತ ಇಲ್ಲೇ ಇದ್ದಾಳೆ. ಕಳೆದ ದಿನ ಕಳೆದ ದಿನ
ಅರುಂಧತಿ ಹೋಗ್ಬೇಡ, ನಿಂತ್ಕೊ. ಮಗಳನ್ನ ನೋಡಕ್ ಹೋದ್ರೆ ಏನ್ ಕಷ್ಟ ಇದೆ ನಿಮ್ಗೆ? ಇದು ಕಷ್ಟ ಸುಖದ ಪ್ರಶ್ನೆ ಅಲ್ಲ, ಅದನ್ನು ಮೀರು ಅನೇಕ ವಿಚಾರಗಳಿವೆ ಇದರಲ್ಲಿ, ಅದೆಲ್ಲ ನಿನಗೆ ಅರ್ಥ ಆಗಲ್ಲ. ಏನ್ ಅರ್ಥ ಆಗಲ್ಲ ಹೇಳಿ? ಮಗಳನ್ನ ತಾಯಿ ನೋಡಕ್ ಹೋಗೋದ್ರಲ್ಲಿ ಏನ್ ಅನರ್ಥ ಇದೆ? ಯಾಕ್ ನನ್ನನ್ನ ಹೀಗೆ ಸತಾಯಿಸ್ತಾ ಇದ್ದೀರಾ? ಸ್ವಲ್ಪ ಶಾಂತವಾಗಿ ಯೋಚನೆ ಮಾಡಿ. ಯಾರೋ ಹೆಣ್ಮಗಳು ಬಂದು ನಾನೇ ನಿಮ್ಮ ಮಗಳು ಅಂದ್ರೆ ಅದನ್ನ ನಂಬೋಕಾಗತ್ತಾ? ಅವಳು ಯಾರು ಆಗಿದ್ರೆ ಈ ಮನೆಗೆ ಬರೋಕ್ ಧೈರ್ಯ ಮಾಡ್ತಾ ಇರ್ಲಿಲ್ಲ ರೀ. ಹಾಗಂತ ನಿನ್ನ ಹೆತ್ತ ಕರಳು ಹೇಳುತ್ತ. ಆದ್ರೆ ನಾನು ಈ ತರ ಸುಮಾರು ಕೇಸ್ಗಳನ್ನ ನೋಡಿದ್ದೆ, ಅದರಲ್ಲಿ ಬಹಳಷ್ಟು ಮೋಸದ ಕೇಸ್ಗಳು. ಯಾರೋ ಬಂದು ಹೇಳ್ತಾರೆ ಅಂತ ಅದನ್ನ ನಾವು ತಕ್ಷಣಕ್ಕೆ ನಂಬಬಾರದು. ಒಂದ್ಸಲ ನನ್ಗೆ ಅವಳ ಹತ್ರ ಹೋಗೋಕ್ ಬಿಡ್ರಿ. ಅವಳು ನನ್ನ ಮಗಳಾಗಿದ್ರೆ ನನ್ ಗೊತ್ತಾಗುತ್ತೆ. ಅವಳು ಸುಳ್ಳಿ ಆಗಿದ್ರೆ ನಾನ್ ಕೈ ಸುಮ್ಮನಿರಲ್ಲ, ಸರಿಯಾದ ಶಾಸ್ತಿ ಮಾಡ್ತೀನಿ. ಅದೆಲ್ಲ ಬೇಕಾ ಈಗ? ಪ್ರತ್ಯಕ್ಷ ಕಂಡ್ರು ಪರೀಕ್ಷೆ ಮಾಡಿ ನೋಡು ಅನ್ನುತ್ತೆ ಲೋಕದ ಮಾತು. ಸಾಕ್ಷಿ ಇಲ್ದೇನೆ ಯಾವುದನ್ನು ನಂಬಬೇಡ ಅನ್ನುತ್ತೆ ಕಾನೂನು. ಸಮತೂಕದಲ್ಲಿ ನೋಡೋ ನ್ಯಾಯಾಧೀಶ ನಾನು. ಚೆನ್ನಾಗಿದ್ದೀರಿ, ಹೆತ್ತ ಮಗಳಿಗೂ ಕಾನೂನ ಕವಚ ತೊಡಿಸ್ತಾ ಇದ್ದೀರಾ. ರಕ್ತ ಸಂಬಂಧ ಅಂದ್ರೆ ವ್ಯವಹಾರ ಅಲ್ಲ ರೀ. ನಾನು ವ್ಯವಹಾರದ ಮಾತಾಡ್ತಾ ಇಲ್ಲ, ನಂಬಿಕೆನ ನಾಶ ಮಾಡುವಷ್ಟು ವ್ಯವಹಾರ ಇತ್ತೀಚೆಗೆ ಬೆಳೆದು ಬಿಟ್ಟಿದೆ. ನಮ್ಮ ಮಗಳು ಕಳೆದು ಹೋಗಿದ್ದಾಳೆ ಅನ್ನೋ ವಿಚಾರನ ಯಾರಾದರೂ ತಿಳ್ಕೊಂಡು ಈ ರೀತಿ ಕುಚೋದ್ಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದಲ್ವಾ? ಸತ್ಯ ಹೇಳ್ರಿ, ನಿಮ್ಗೆ ಅವಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ನಂಬಿಕೆಸ್ತೆ ಅನ್ಸ್ತಾ ಅಥವಾ ವ್ಯವಹಾರಸ್ತೆ ಅನ್ಸ್ತಾ? ನನ್ನ ನಂಬಿಕೆಯನ್ನು ನಾನು ಒಂದ್ಸಾರಿ ಪರೀಕ್ಷೆ ಮಾಡಲೇಬೇಕು. ಸರಿ ಬಿಡಿ, ಹಾಗಾದ್ರೆ ನಿಮ್ಗೆ ನಂಬಿಕೆ ಇದೆ ಅಂತ ಆಯ್ತು. ಆದ್ರೆ ನಿಮ್ ಮನ್ಸಿಗೆ ಕವಿದಿರೋ ಕಾನೂನ ಕವಚ ಅದನ್ನ ಬಿಡ್ತಾ ಇಲ್ಲ. ನೀನ್ ಹೇಗಾದ್ರೂ ತಿಳ್ಕೊ. ಆದ್ರೆ ನಾನು ನಿಮ್ ಕಾನೂನು ನಿಮ್ ಹತ್ರ ಇರ್ಲಿ, ನನ್ ನಂಬಿಕೆ ನನ್ನ ಹತ್ರ ಇರ್ಲಿ, ನಾನ್ ಮಾತ್ರ ನನ್ ಮಗಳನ್ನ ನೋಡಕ್ ಹೋಗ್ತಾ ಇದ್ದೀನಿ. ಅರುಂಧತಿ ಬೇಡ, ಅರುಂಧತಿ ನನ್ನ ಮಾತು ಕೇಳು, ಕೈ ಮುಗಿದು ಬಿಡ್ಕೊತೀನಿ, ನೀವು ಹೋಗಬೇಡ. ಇದೊಂದು ರಾತ್ರಿ ಕಳೀಲಿ, ಹಬ್ಬ ಬಂದ್ರೆ ಇನ್ನೆಷ್ಟು ಹೊತ್ತು? ಈಗಾಗಲೇ ಮಧ್ಯರಾತ್ರಿ ಕಳೆದಿದೆ, ಸ್ವಲ್ಪ ಸಹಿಸ್ಕೋ.
ನಮ್ಮ ಮಗಳು ಸುಜಾತಾನೆ. ಈಗ ಮಂಜುಳ. ಆದ್ರೆ ಇವಳೇ ನನ್ನ ಮಗಳು ಸುಜಾತಾ ಅಂತ ನಿಮ್ಮ ಕರ್ಣ ಹೇಳ್ತಾ ಇದ್ದೀರಿ. ಸುಜಾತಾ ಆದ್ರೆ ಏನು, ಮಂಜುಳ ಆದ್ರೆ ಏನು, ಹೆಸರು ಬದಲಾದ್ರೂ ಮಗಳ ಮಗಳೇ ತಾನೆ. ನಿನ್ನೆ ರಾತ್ರಿ ಎಲ್ಲ ಇವಳನ್ನ ನೋಡಬೇಕು ಅಂತ ನಾನು ಎಷ್ಟೋ ಬೇಡ್ಕೊಂಡೆ, ಯಾಕ್ರಿ ಬಿಟ್ಟಿಲ್ಲ? ಇದ್ಯಾಕ ಮಾತು, ನಿಧಾನಕ್ಕೆ ನಿನಗೆಲ್ಲಾನು ಹೇಳ್ತೀನಿ ನಾನು. ಹಾ, ಇವತ್ತು ನಮ್ಮಲ್ಲಿ ಹಬ್ಬ ಆಚರಿಸ್ಬೇಕು. ಇಷ್ಟು ದೊಡ್ಡ ನಿಧಿ ಸಿಕ್ಕಿರುವಾಗ ನಾನು ಏನು ಬೇಕಾದರೂ ಮಾಡ್ತೀನಿ. ಇನ್ನು ನಮ್ಮನ್ನು ಬಿಟ್ಟು ನೀನು ಎಲ್ಲೂ ಹೋಗಲ್ಲ ತಾನೆ? ನನಗೆ ಮುಖ ತೋರಿಸ್ದೆ ನೀನು ಎಲ್ಲಿ ಹೊರಟು ಹೋಗ್ತೀಯೋ ಅಂತ ನಾನು ರಾತ್ರಿ ಎಲ್ಲ ಅಳ್ತಾ ಮಲಗಿದ್ದೆ.